ಬೇಕಂತಾನೆ ಎಲ್ಲರೂ ನಮ್ಮನ್ನ ನಿರಾಕರಿಸ್ತವ್ರೆ ಅನ್ಸುತ್ತೆ. ಗಂಟೋಡಕ್ಕೆ ಹೋಗೋದು ತಪ್ಪೇನೋ. ಹೊಚ್ಚ ಹೊಸ ಬ್ಲಾಕ್ ಬಸ್ಟರ್ ಚಲನಚಿತ್ರ ಅಣ್ಣಾತೆ ವೀಕ್ಷಿಸಿ ಈಗ ಸನ್ ನೆಕ್ಸ್ಟ್ ಆಪ್ನಲ್ಲಿ. ಬುಕ್ಸಲ್ಲಿದ್ದ ಎಲ್ಲ ಲೆಸನ್ಸು, 5 ವರ್ಷದ ಕ್ವಶನ್ ಪೇಪರ್ಸ್ ಎಲ್ಲ ಈ ಪೆನ್ ಡ್ರೈವ್ ಅಲ್ಲಿದೆ. ಈ ಪೆನ್ ಡ್ರೈವ್ ಒಂದಿದ್ರೆ ಸಾಕು, ಸೇವಂತಿಗೆ ಬುಕ್ಸಿನ ಅವಶ್ಯಕತೆ ಇಲ್ಲ. ಎಲ್ಲೇ ಹೋದ್ರೂ ಲ್ಯಾಪ್ಟಾಪ್ ಒಂದನ್ನ ತಗೊಂಡು ಹೋದ್ರೆ ಸಾಕು, ಸೇವಂತಿ ಎಲ್ಲಿ ಬೇಕಾದ್ರೂ ಓದಬಹುದು. ಸೇವಂತಿನ ಓದ್ಸೆ ಓದಿಸ್ತೀನಿ ಅಂತ ಚಾಲೆಂಜ್ ಮಾಡಿದ್ದೀನಿ ನಾನು. ಇದು ಬರೀ ಸೇವಂತಿಗೆ ಓದಕ್ಕೆ ಸಂಬಂಧಪಟ್ಟ ಚಾಲೆಂಜ್ ಅಲ್ಲ, ನನಗೆ ಅಂದ್ರೆ ಈ ಅರ್ಜುನ್ಗೆ ಸಂಬಂಧಪಟ್ಟಿರೋ ಚಾಲೆಂಜ್. ಇದರಲ್ಲಿ ನಾನು ಗೆದ್ದೇ ಗೆಲ್ತೀನಿ. ನೀನು ಏನೇ ಮಾಡು, ಸೇವಂತಿ ಓದೋದನ್ನ ಮಾತ್ರ ನಿಲ್ಸಲ್ಲ. ನೀನ್ ಈ ತರ ಚೀಪ್ ಟ್ರಿಕ್ಸ್ ನ ಮಾಡೋದನ್ನ ನಿಲ್ಸ್ಬೇಡ. ನಾನು ನಮಗೆ ಇದೇ ಒಂಥರ ಎಂಟರ್ಟೈನ್ಮೆಂಟ್ ಇದ್ದ ಹಾಗೆ, ನಾವ್ ಆಗಾಗ ರಿಲ್ಯಾಕ್ಸ್ ಆಗೋದಕ್ಕೆ ಇದು ಸೂಪರ್ ಆಗಿರುತ್ತೆ ನೋಡು. ಅನು ಏನು ನೋಡಿ ಸರ್, ಇವಳನ್ನ ಎಷ್ಟು ಧೈರ್ಯ ಇದ್ರೆ ಈ ಬುಕ್ಸ್ ಎಲ್ಲ ಹರಿದು ನಾನೇ ಹರಿದಿರೋದು ಅಂತ ಹೇಳಿ ಹೋಗ್ತಾ ಇದ್ದಾಳೆ. ಅದು ಅವಳ ಧೈರ್ಯ ಅಲ್ಲ ಸೇವಂತಿ. ಅಜ್ಜಿ ಅವಳ ತಾಳಕ್ ತಕ್ಕನಾಗೆ ಕುಣಿತಾ ಇರ್ತಾರಲ್ಲ, ಅದಕ್ಕೆ ಅವಳು ಇಷ್ಟೆಲ್ಲ ಮೆರಿತಾ ಇರೋದು. ನೆಕ್ಸ್ಟ್ ಇವಳು ಏನ್ ಮಾಡ್ತಾಳಂತ ನನಗೆ ಚೆನ್ನಾಗಿ ಗೊತ್ತು. ಈ ಪೆನ್ ಡ್ರೈವ್ನ ಕದಿಯೋದಕ್ಕೆ ಟ್ರೈ ಮಾಡ್ತಾಳೆ. ಮಾಡ್ಲಿ ಮಾಡ್ಲಿ, ತಾವು ಓದೋದ್ರ ಕಡೆ ಗಮನ ಕೊಡಿ ಮೊದಲು. ಹ್ಮ್, ಇವಳು ಓದ್ತಾ ಇರೋ ಸ್ಪೀಡ್ ನೋಡಿದ್ರೆ ಮೋಸ್ಟ್ಲಿ ಕಂಪನಿಗೆ ಚೇರ್ ಪರ್ಸನ್ ಆಗ್ಬೋದು, ಅಲ್ಲ ಚೇರ್ಮನ್ ಆಗ್ಬೋದು ಅನ್ಸುತ್ತೆ. ಹೌದು ರೀ, ನಾನು 2-3 ದಿನದಿಂದ ಗಮನಿಸ್ತಾನೆ ಇದ್ದೀನಿ, ಇವಳು 100% ಸ್ಕೋರ್ ಮಾಡೇ ಮಾಡ್ತಾಳೆ. ಅಲ್ಲ, ಅವಳಿಗೆ ಈ ಮನೆಯಲ್ಲಿರೋ ಕಂಟಕನ ದಾಟಿ ಆ ಮಟ್ಟಕ್ಕೆ ಸ್ಕೋರ್ ಮಾಡ್ಬಿಡ್ತಾಳ ರೀ. ಇವಳು ಓದೋದನ್ನ ತಡೆಯೋದಕ್ಕೋಸ್ಕರ ಅನು ಏನೇನೋ ಮಾಡಿದಾಳೆ, ಆದ್ರೆ ಯಾವ ಪ್ಲಾನು ವರ್ಕೌಟ್ ಆಗ್ಲಿಲ್ಲ. ಹೌದು ಮೇಡಮ್ ಅವರೇ, ಹೌದು. ಪೂಜೆ ನೆಪದಲ್ಲಿ ಅತ್ತೆ ಅವಳು ತಡೆಯೋದಕ್ಕೆ ಪ್ರಯತ್ನ ಪಟ್ಟು ಅದು ಫೇಲ್ ಆಗೋಯ್ತು. ಅದು ಸಾಲದು ಅಂತ ಅನು ಅವಳು ಬುಕ್ ನೆಲ್ಲರದ ಹಾಕ್ಬಿಟ್ಟು ಅದು ಫೇಲ್ ಆಗೋಯ್ತು. ಆದ್ರೂ ಇವಳು ಓದೋದನ್ನ ನಿಲ್ಲಿಸ್ತಿಲ್ವಲ್ಲ. ನನ್ಗೊಂದು ಐಡಿಯಾ ಹೊಳಿತಿದೆ. ಸೋಲೋ ಅನ್ನಕ್ಕೆ ಸಪೋರ್ಟ್ ಮಾಡಿ ಮುಖಭಂಗ ಮಾಡಿಸ್ಕೊಳ್ಳೋದಕ್ಕಿಂತ ಗೆಲ್ಲೋ ಅರ್ಜುನ್ ಸೇವಂತಿ ಕಡೆ ಸೇರ್ಕೊಂಡು ನಾವು ಸೇಫ್ ಆಗ್ಬೋದಲ್ಲ. ಅಯ್ಯೋ ಮೇಡಮ್, ನಿಮ್ಗೆ ಗೊತ್ತಾಗಲ್ಲ, ನಾವು 4 ಕಾಸು ಮಾಡಬೇಕು ಅಂದ್ರೆ ಗೆಲ್ಲೋಕ್ಕೋದ್ರೆ ಹಿಂದೆ ಓಡ್ಬೇಕು. ಹೌದು ರೀ, ನೀವ್ ಹೇಳ್ತಿರೋದು ಸರಿ ಅನಿಸ್ತಿದೆ. ಬಿಡಬರಿ, ಕರೆಕ್ಟ್ ಅರ್ಥ ಪಡ್ಕೊಂಡಿದ್ರ. ಯೋಚನೆ ಮಾಡಿ, ಅರ್ಜುನ ಸೇವಂತಿ, ಕಲ್ಪನಾ ಪ್ರತಾಪ್, ಅಶ್ವಿನ್, ಇವರೆಲ್ಲರೂ ಒಂದ್ ಕಡೆ ಇದ್ದಾರೆ. ಈ ಪಕ್ಷ
ಪಕ್ಷ ಬಹಳ ಸ್ಟ್ರಾಂಗ್ ಆಗ್ತಿದೆ. ಅದಕ್ಕೆ ನಾವಿಬ್ರು ಸೇರ್ಕೊಂಡು ಅವ್ರಿಗೆ ಚೇಂಜ್ ಬಿಟ್ರೆ ನಾವಿಬ್ರು ಸೇಫಾ? ಹೌದು ರೀ, ಈ ಕಡೆ ಇದ್ರೆ ಸೇಫ್ ಆಗ್ತೀವಿ. ಆದ್ರೂ ನಮಗ್ ಲಾಭ ಆಗೋದು ಅನ್ನು ಕಡೆಯಿಂದ ಮಾತ್ರ ಅಲ್ವಾ? ಯಾವುದಕ್ಕೂ ಸ್ವಲ್ಪ ತಾಳ್ಮೆಯಿಂದ ಕಾದ್ ನೋಡೋಣ ಇರಿ. ಮುಂದೆ ಯಾವ ಪಕ್ಷ ಗೆರೆ ದಾಟುತ್ತೆ ಅಂತ. ಸೇವಂತಿ ಸರ್, ನೀವ್ ಯಾವಾಗ ಬಂದ್ರಿ? ಯಾವಾಗ ಬಂದೆ ಅಂತನೂ ನೋಡದೆ ಇರೋಷ್ಟು ಸೀರಿಯಸ್ ಆಗಿ ಗೊತ್ತಾ ಇದೀಯ ನೀನು? ಎಕ್ಸಾಮ್ಸ್ ಹತ್ರ ಬಂತಲ್ಲ ಸರ್, ಅದಕ್ಕೆ. ಹೌದು, ಮನೆಯಲ್ಲಿ ಈಗ ಯಾರು ಇಲ್ವಾ? ಹೌದು ಸರ್, ಯಾರು ಇಲ್ಲ. ಅತ್ತೆ ಮಾವ ಅಜ್ಜಿ ಎಲ್ಲ ಹೊರಗಡೆ ಹೋಗಿದ್ದಾರೆ. ಯಶೋಧ ಚಿಕ್ಕಿ, ರಾಘವ್ ಚಿಕ್ಕಪ್ಪ, ಅನು ಮೇಲ್ಗಡೆ ಇದ್ದಾರೆ. ಅದಕ್ಕೆ ನಾನೊಬ್ಳೆ ಫ್ರೀಯಾಗಿ ಕುತ್ಕೊಂಡು ಓದ್ಕೋತಾ ಇದ್ದೀನಿ. ಹೌದಾ, ಒಳ್ಳೇದಾಯ್ತು ಬಿಡು. ನಾನು ನಿನಗೆ ಒಂದು ಮುಖ್ಯವಾದ ವಿಷಯ ಹೇಳಬೇಕು. ಏನ್ ಸರ್ ಅದು? ಇದೇನ್ ಗೊತ್ತಾ? ಯಾವ್ದೋ ಕ್ವಶನ್ ಪೇಪರ್ ಇರೋ ತರ ಇದೆಯಲ್ಲ ಸರ್. ಕ್ವಶನ್ ಪೇಪರ್ ತರ ಅಲ್ಲ, ಕ್ವಶನ್ ಪೇಪರೇ ಇದು. ಹೌದಾ? ಹಳೆ ಕ್ವಶನ್ ಪೇಪರ್ ತಾನೆ ರೆಫರೆನ್ಸ್ ತಂದಿದ್ದೀರಾ ನೀವು, ಕರೆಕ್ಟ್? ನೋ ನೋ, ಯು ಆರ್ ರಾಂಗ್. ಇದು ಹಳೆ ಕ್ವಶನ್ ಪೇಪರ್ ಅಲ್ಲ, ಈಗ ನೀನು ಬರಿಬೇಕಾಗಿರೋ ಎಕ್ಸಾಮ್ದು ಕ್ವಶನ್ ಪೇಪರ್ ಇದು. ಹೇಗ್ ಸರ್, ಹೇಗ್ ಸರ್ ಇದು? ದಟ್ ಇಸ್ ಅರ್ಜುನ್. ನೋಡು, ಜಸ್ಟ್ ಈಗ ಪ್ರಿಂಟ್ ಆಗಿರೋದು, ಇನ್ನು ಗರಿಗರಿಯಾಗೇ ಇದೆ. ನೋಡ್ಬೇಕಾದ್ರ ಹೌದು ಸರ್, ಪ್ರಿಂಟ್ ಸ್ಮೆಲ್ ಕೂಡ ಹಾಗೆ ಇದೆ. ನೋಡು, ಇನ್ಮೇಲೆ ಅನವಶ್ಯಕವಾಗಿ ಇಡೀ ಪುಸ್ತಕನ ಓದ್ಬೇಡ. ಇಲ್ಲಿರೋ ಕ್ವಶನ್ಗಳಿಗೆ ಮಾತ್ರ ಪ್ರಿಪೇರ್ ಆದ್ರೆ ಸಾಕು, ಅರ್ಥ ಆಯ್ತಾ? ಈಸಿಯಾಗಿ ಫಸ್ಟ್ ಕ್ಲಾಸ್ ಅಲ್ಲ ಡಿಸ್ಟಿಂಕ್ಷನ್ ಅಲ್ಲೇ ಪಾಸ್ ಆಗೋಗ್ತೀಯಾ. ಸರ್, ಈ ಕ್ವಶನ್ ಪೇಪರು ಲೀಕ್ ಆಗಿದ್ ಹೇಗೆ? ಅಯ್ಯೋ ಸೇವಂತಿ, ಇದು ಲೀಕ್ ಆಗಿ ಸ್ಪ್ರೆಡ್ ಆಗಿರೋ ಕ್ವಶನ್ ಪೇಪರ್ ಅಲ್ಲ. ಕ್ವಶನ್ ಪೇಪರ್ ಪ್ರಿಪೇರ್ ಮಾಡೋ ಕಮಿಟಿಲಿ ನನ್ನ ಫ್ರೆಂಡ್ ಒಬ್ಬಳಿದಾಳೆ, ಅವಳ ಮೂಲಕ ಒಂದೇ ಒಂದು ಕಾಪಿನ ತರಿಸಿದ್ದೇನೆ. ಅಯ್ಯೋ ಸೂಪರ್ ಸರ್. ನೀವು ಏನ್ ಮೇಡಮ್ ಅವ್ರು ಹೇಗೆ ಹೇಳ್ತಿದ್ದಾನೆ, ಹೋಟೆಲ್ ನಿಂತ ಕಾಫಿ ಪಾರ್ಸಲ್ ತರೋ ತರ ಹೇಳ್ತಿದ್ದಾನೆ. ಹೌದು ರೀ, ಇವಳು ಮೊದ್ಲೇ ಸೂಪರ್ ಆಗಿ ಓದ್ತಿದ್ಲು, ಈಗ ಕ್ವಶನ್ ಪೇಪರ್ ಬೇರೆ ಕೈಗೆ ಸಿಕ್ಕಿದೆ. ಮುಗಿತು ಬಿಡಿ, ಇನ್ನ ಐ ಸ್ಕೋರ್ ಮಾಡಿ ಪಾಸ್ ಆಗ್ತಾಳೆ, ಹಾಗೆ ನಮ್ ಕಂಪನಿ ಚೇರ್ಮನ್ ಕೂಡ ಆಗ್ತಾಳೆ. ಮೇಡಮ್ ಅವರೇ, ಈಗೇನ್ ಮಾಡೋದು? ಸ್ವಲ್ಪ ತಿರಿ, ಮುಂದೆ ಏನಾಗುತ್ತೆ ಅಂತ ನೋಡೋಣ. ಸರ್, ನಿಮಗೆ ಹೇಗ್ ಥ್ಯಾಂಕ್ಸ್ ಹೇಳ್ಬೇಕು ಅಂದ್ರೆ ಗೊತ್ತಾಗ್ತಾ ಇಲ್ಲ ಸರ್. ನೀವಂತೂ ಅದ್ಭುತ, ಓದೋ ಹೆಂಡತಿಗೆ ಸಪೋರ್ಟ್ ಮಾಡೋ ಗಂಡನ್ರನ್ನ ನೋಡಿದೀನಿ, ಹಾಗೆ ನಿದ್ದೆ ಬಿಟ್ಟು ಹೆಂಡತಿಗೆ ಟೀ ಕಾಫಿ ಮಾಡ್ಕೊಟ್ಟು ಓದ್ಸೋ ಗಂಡನ್ರನ್ನು ನೋಡಿದೀನಿ. ಓದಿ ಪಾಸ್ ಆಗೋ ಹೆಂಡತಿಗೆ ಒಳ್ಳೆ ಜಾಬ್ ಹುಡುಕೊಟ್ಟು ಸೆಟಲ್ ಮಾಡೋ ಗಂಡನ್ರನ್ನ ಸಹ ನೋಡಿದೀನಿ ಸರ್. ಆದ್ರೆ ಓದೋ ಹೆಂಡತಿಗೆ ಎಕ್ಸಾಮ್ ಬರೋದಕ್ಕೂ ಮುಂಚೆನೆ ಕ್ವಶನ್ ಪೇಪರ್ನೇ ತಂದು ಗಿಫ್ಟ್ ಆಗಿ ಕೊಡ್ತಿರೋ ಗಂಡನ್ನ ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು ಸರ್. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ನಿಮ್ಮಂತ ಗಂಡನ ಪಡೆದಿರೋ ನಾನೇ ಧನ್ಯ. ಸೇವಂತಿ,
ಈ ವಿಷಯ ಸೀಕ್ರೆಟ್ ಆಗಿರಬೇಕು. ಯಾಕಂದ್ರೆ ಈ ಮನೆಯಲ್ಲಿ ಗೋಡೆಗಳಿಗೂ ಕಿವಿ ಇರುತ್ತೆ ಅನ್ನೋದು ನೆನಪಿರಲಿ. ಇದನ್ನ ತುಂಬಾ ಜೋಪಾನವಾಗಿ ಸೀಕ್ರೆಟ್ ಆಗಿ ಬಚ್ಚಿಡೋಣ. ಯಾಕಂದ್ರೆ ಹೆಚ್ಚು ಹೊತ್ತು ನಮ್ ಕೈಲಿಟ್ಕೊಳ್ಳೋದೇ ಡೇಂಜರು. ಏನಂತ್ಯಾ? ಹೌದು ಸರ್, ನೀವ್ ಹೇಳ್ತಿರೋದು 100% ನಿಜ. ಆದ್ರೆ ಇವಾಗ ಇದನ್ನ ಎಲ್ಲಿ ಬಚ್ಚಿಡೋದು? ಹಾ, ಬ್ಯಾಂಕ್ ಲಾಕರ್ ಅಲ್ಲಿ ಇಡೋಣ. ಅಯ್ಯೋ ದಡ್ಡಿ ನೀನು, ಲಾಕರ್ ಲಿಟ್ರೆ ನೀನ್ ಹೇಗೋದಕ್ಕಾಗತ್ತೆ? ಅಯ್ಯೋ ಹೌದಲ್ವಾ ಸರ್, ನಮ್ಮ ದೃಷ್ಟಿಕೆ ಈಗ ಮನೆಯಲ್ಲಿ ಯಾರು ಇಲ್ಲ, ಹಾಗಾಗಿ ಈ ಕ್ವಶನ್ ಪೇಪರ್ ಯಾರ ಕಣ್ಗೂ ಬಿದ್ದಿಲ್ಲ. ಬೇರೆ ಎಲ್ಲಾದ್ರೂ ನಾವೇ ಜೋಪಾನವಾಗಿ ಇಟ್ಕೊಳ್ಳೋಣ. ಮೇಡಮರೇ ಕೇಳಿಸ್ಕೊಂಡ್ರ ಸತ್ಯ, ನಾವು ಅವ್ರಿಗೆ ಗೊತ್ತಾಗ್ದಿರೋ ಹಾಗೆ ನಿಂತಿರೋದು ಒಳ್ಳೇದಾಯ್ತು. ಸೇವಂತಿ, ನಮ್ಮ ರೂಮಲ್ಲಿ ಟಿವಿ ಇದೆಯಲ್ಲ, ಟಿವಿ. ಅದ್ರ ಕೆಳಗಡೆ ಒಂದು ಕಬೋರ್ಡ್ ಇದೆ ನೋಡು, ಆ ಕಬೋರ್ಡ್ ಅಲ್ಲಿ ಇಡೋಣ.